ಕೇಸ್ ಮಾಡ್ರೆ ನಾವು ಆಡೋ ಮಾತಿಗೆ ನಾವು ನಡ್ಕೊಳ್ಳೋ ರೀತಿಗೆ ಒಂದು ಕಾರಣ ಅಂತ ಇರಬೇಕಲ್ವಾ ನಾನು ಹಳ್ಳಿಯವಳು ನಿಮ್ಮಷ್ಟು ನಾನು ಓದ್ಕೊಂಡಿಲ್ಲ ಚಿಕ್ಕೇಶ್ ಮಾಡ್ರೆ ಬೆತ್ತಿ ಆದರೆ ನಿಮ್ಮಲ್ಲಿ ಆಗ್ತಿರೋ ಬದಲಾವಣೆಗಳನ್ನ ಗುರುತಿಸೋಕ್ಕಾಗ್ತಿರೋಷ್ಟು ದಟ್ಟಿ ನಾನಲ್ಲ ಚಿಕ್ಕೇಶ್ ಮಾಡ್ರೆ ಇತ್ತೀಚೆಗೆ ನಿಮ್ಮ ವರ್ತನೆ ತುಂಬ ಬದಲಾಗಿದೆ ಹಾಗೇನಿಲ್ವಲ್ಲ ಮಲ್ಲಿ ಅದು ನಿಮ್ಮ ಮುಖದಲ್ಲಿ ಎದ್ದು ಕಾಣಿಸ್ತಿದೆ ಮಧ್ಯರಾತ್ರಿ ಗಂಟೆ ಗಟ್ಟಲೆ ಕೂತಿರ್ತೀರ ಆಗಾಗ ಕಿಟಕಿ ಕಡೆ ನೋಡ್ತಿರ್ತೀರ ನಿಮ್ಮ ಮನಸ್ಸಲ್ಲಿ ಏನೋ ಆತಂಕ ಇದೆ ಚಿಕ್ಕೇಶ್ ಮಾಡ್ರೆ ಬಂಗ್ಲೆಗೆ ಹೋಗ್ಬೇಡ ಅಂತೀರ ಮನೆಯಲ್ಲೇ ಇರು ಅಂತೀರ ಮನೆಯಿಂದ ಆಚೆ ಹೋಗ್ಬೇಡ ಅಂತೀರ ಇದ್ದಕ್ಕಿದ್ದಂಗೆ ಹೊಲಕ್ಕೆ ಹೋಗೋಣ ಅಂತೀರ ಸ್ವಲ್ಪ ತಾಗಲಿ ಅದು ಬೇಡ ಅಂತೀರ ಯಾಕೆ ಚಿಕ್ಕೇಶ್ ಮಾಡ್ರೆ ಏನಾಗ್ತಿದೆ ನೀವೇನು ಮಾತಾಡ್ತಿದ್ದೀರ ಅಂತ ನಿಮಗಾದರೂ ಗೊತ್ತಾ ಮಲ್ಲಿ ನನ್ನನ್ನ ಏನು ನನಗೆ ಏನು ಕೇಳಬೇಡ ಇದೆ ತಾನೆ ಇದೆ ತಾನೆ ನೀವು ಹೇಳ ಕೊಟ್ಟಿರೋದು ನನಗೆ ಗೊತ್ತಾಗಲೇಬೇಕು ಚಿಕ್ಕೇಶ್ ಮಾಡ್ರೆ ನಿಮಗೇನಾಗ್ತಿದೆ ಅಂತ ನಾನು ತಿಳ್ಕೊಳ್ಳೇಬೇಕು ನನಗೇನೂ ಆಗಿಲ್ಲ ಮಲ್ಲಿ ಏನೂ ಆಗಿಲ್ವಾ ನಿಮಗೆ ಏನೋ ಹೇಳ್ತೀರಾ ಇನ್ನೇನೋ ಮಾಡ್ತೀರಾ ನಿಮ್ಮನ್ನು ಕೂಗ್ತಿದ್ರೆ ನಿಮಗೆ ಕೇಳಿಸೋದೇ ಇಲ್ಲ ಕೇಳಿಸಿದ ಮೇಲೆ ಪ್ರಜ್ಞೆನೇ ಇಲ್ಲ ಮೊನ್ನೆ ನೋಡಿದ್ರೆ ಊಟಕ್ಕೆ ಸಾರು ಬದಲು ನೀರು ಹಾಕೊಂಡು ತಿಂತಿದ್ದೀರಾ ಇವತ್ತು ಬೆಳಗ್ಗೆ ನೋಡಿದ್ರೆ ಉಲ್ಟಾ ಬಟ್ಟೆ ಹಾಕೊಂಡಿದ್ದೀರಾ ಎರಡು ಮೂರು ದಿನದಿಂದ ಹೊಲದಿಂದ ಮನೆಗೆ ಬರೋ ದಾರಿನೇ ಮರ್ತೋಗ್ಬಿಟ್ಟಿದ್ದೀರಾ ಇನ್ನೆಲ್ಲೋ ಹೋಗ್ತಿದ್ದೀರಾ ಏನಾದ್ರು ಕೇಳಿದ್ರೆ ನನಗೇನೂ ಆಗಿಲ್ಲ ಅಂತ ಬೇರೆ ಹೇಳ್ತೀರಾ ಏನಿದು ಚಿಕ್ಕೇಶ್ ಮಾಡ್ರೆ ಆದರೆ ಒಂದು ವಿಷಯ ಅಂತೂ ನನಗೆ ಚೆನ್ನಾಗಿ ಅರ್ಥ ಆಗಿದೆ ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿಲ್ಲ ಚಿಕ್ಕೇಶ್ ಮಾಡ್ರೆ ನಿಮಗೇನೂ ಆಗಿದೆ ಆದರೆ ಅದನ್ನು ನೀವು ನನ್ನ ಹತ್ರ ಹೇಳ್ತಿಲ್ಲ ಅಷ್ಟೇ ಮಲ್ಲಿ ಅದು ಹೇಳಿ ಚಿಕ್ಕೇಶ್ ಮಾಡ್ರೆ ಹೇಳಿ ಏನಾಗಿದೆ ನಿಮಗೆ ಭಯಾನ ಅಥವಾ ನನ್ನಿಂದ ಏನಾದ್ರೂ ತೊಂದರೆನಾ ಏನಾಗ್ತಿದೆ ಹೇಳಿ ನನ್ನ ಹಾಳು ಬುದ್ಧಿಗಿಷ್ಟು ನನಗೂ ಏನೂ ಅರ್ಥ ಆಗ್ತಿಲ್ಲ ಚಿಕ್ಕೇಶ್ ಮಾಡ್ರೆ ನೀವು ಬಾಯಿ ಬಿಟ್ಟು ಹೇಳಿಲ್ಲ ಅಂದರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು ಹೇಳಿ ದಯವಿಟ್ಟು ದಯವಿಟ್ಟು ಕೈ ಮುಗ್ದು ಕೇಳ್ಕೊತೀನಿ ಅದೇನಾಗಿದೆ ಅಂತ ಬಿಡಿಸಿ ಹೇಳಿ 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 ಅಂತ ಹೇಳಿದ್ರೆ ಏನು ಹೇಳಿ ಮಲ್ಲಿ ಹೇಳ್ತಾನೆ ಇದ್ದೀರಲ್ಲ ನನಗೆ ಏನಾಗಿಲ್ಲ ಅಂತ ಮತ್ತೆ ಮತ್ತೆ ಅದೇ ಉತ್ತರ ಬಿಡಿ ಚಿಕ್ಕೇಶ್ ಮಾಡ್ರೆ ನೀವು ನನಗೇನು ಹೇಳೋದು ಬೇಕಾಗಿಲ್ಲ ನನಗೆ ಗೊತ್ತಾಯ್ತು ಎಲ್ಲ ವಿಷಯ ನನಗೆ ಗೊತ್ತಾಯ್ತು ದೊಂದನ 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 ದೊಂದನ